ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ನೀವು ಬರೀ ಕ್ಲಾಸ್ ನ ಟೀಚರ್ ಅಷ್ಟೇ ಅಲ್ಲ, ನನಗೂ ಟೀಚರು, ಈ ಮನೆಯಲ್ಲಿರೋರು ಎಲ್ಲರಿಗೂ ಟೀಚರು. ಎಲ್ಲರಿಗೂ ತಿಳಿಸಿ ಹೇಳ್ತೀರಾ, ಬುದ್ಧಿ ಹೇಳ್ತೀರಾ, ಸಮಾಧಾನ ಹೇಳ್ತೀರಾ, ನೀವೇ ಹೀಗೆ ಡಲ್ಲಾಗಿ ಕೂತ್ಕೊಂಡ್ರೆ ಹೇಗೆ? ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ನೀವು, ನಿಮ್ಗೆಲ್ಲ ಸೂಟ್ ಆಗಲ್ಲ ರೀ, ದಯವಿಟ್ಟು ಹೀಗೆಲ್ಲ ಇರಬೇಡಿ. ನೋಡಿ ಹೂವು ಅನ್ನೋದು ಎಷ್ಟು ಡಲ್ಲಾಗಿ ಹೇಳ್ತಾ ಇದ್ರಾ, ಸ್ಮೈಲ್ ಮಾಡಿ. ಭೂಮಿಕಾ, ಇದನ್ನ ನಾವು ಇವ್ರು ಮಾತಾಡಿ ಡಿಸೈಡ್ ಮಾಡಿದ್ದು. ಒಂದು, ಮಲ್ಲಿ ಸಂತೋಷವಾಗಿರ್ಲಿ ಅಂತ ಅವಳಿಗೆ ಸೀಮಂತ ಮಾಡಿ ತಾತನ ಜೊತೆ ಕಳಿಸ್ಕೊಡೋದು. ಜಯದೇವು ದಿಯಾಯಿಂದ ದೂರ ಆಗಿ ಮಲ್ಲಿಗೆ ಹತ್ತಿರ ಆಗ್ಲಿ ಅಂತ ಇದೆಲ್ಲ ನಮ್ಮ ಉದ್ದೇಶ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಸಿ, ಟೆಂಪರರಿಲಿ ಅವಳು ಇಲ್ಲಿ ಹಿಂದೆ ಇರ್ಬೋದು, ಅವಳು ಮುಂದಿನ ಜೀವನಕ್ಕೋಸ್ಕರನಾದರೂ ನಾವು ಈ ಬೇಜಾರನ್ನ ದಾಟ್ಕೊಳ್ಳೇಬೇಕಲ್ಲ. ಇಷ್ಟೊಂದು ಡಲ್ ಆಗಿರ್ಬೇಡಿ, ಚೇರ್ ಅಪ್. ಒಂದು ನಿಮಿಷ ಇರಿ, ಈಗ ನೀವು ಇದೇ ಅವತಾರದಲ್ಲಿ ಬರ್ತೀರ ಅಲ್ಲಿಗೆ. ಹತ್ತು ಹತ್ತು ಹೆಂಗಾಗಿದ್ದೀರ ನೋಡಿ, ಫುಲ್ ಡಲ್ ಹೊಡಿತಾ ಇದ್ದೀರಾ. ಒಂಚೂರು ಮೇಕಪ್ ಮಾಡ್ಲಾ, ಒಂಚೂರು ಬ್ಲಷು, ಒಂಚೂರು ಲಿಪ್ಸ್ಟಿಕ್ಕು, ಕಾಜಲ್ಲು? ಬೇಡ ಬೇಡ ಬೇಡ, ನನ್ನ ಹತ್ರ ಅದಕ್ಕಿಂತ ಅದ್ಭುತವಾದ ಮೆಡಿಸಿನ್ ಇದೆ, ಕೊಡ್ಲಾ. ಅಲ್ಲಿ ಡಲ್ ಆಗಿರೋದ್ ನೋಡಿದ್ರೆ ಏನೋ ಆಗಿರಂಗಿದೆ, ಏನಂತ ತಿಳ್ಕೊಬೇಕಲ್ಲ. ಜಯದೇವ, ಮೊದಲು ನೀನು ಆ ಹಾರನ್ನ ಅವಳ ಕೊರಳಿಗೆ ಹಾಕಿ ಅರ್ಶನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬಿಡು. ಇವನು ಹಾರ ಆಗ್ತಿರೋದು ನೋಡಿದ್ರೆ ಕುರಿನ ಬಲಿ ಕೊಡಕ್ ಹಾರ ಆಗ್ತಂಗ್ ಕಾಣ್ತೈತೆ. ಅರಿಶಿನ ಹಚ್ಚು, ಈಗ ಮುತ್ತೈದೆಯರೆಲ್ಲ ಶಾಸ್ತ್ರ ಮಾಡಿ. ಭೂಮಿಕಾ, ನಿನ್ನ ಶಾಸ್ತ್ರ ಶುರು ಮಾಡಮ್ಮ. ಮಲ್ಲಿ ಡಲ್ ಆಗಿರೋದ್ ನೋಡಿದ್ರೆ ಪಕ್ಕ ಏನೋ ಆಗಿರೋ ಆಗಿದೆ, ಆದ್ರೆ ಅದು ನಾನು ಅನ್ಕೊಂಡಿರೋದಾಗಿದ್ರೆ ಇನ್ನೂ ಒಳ್ಳೇದು. ಚಂದನ, ಶಂಭವಿ, ಇವ ನಿಮ್ಮ ಗೌತಮ್. ಏನ್ ಹೇಳ್ತಾ ಇದೀಯಾ? ಇವ್ರ ಬದಲು ಇವ್ರ ಶಾಸ್ತ್ರ ಮಾಡ್ತಾರಮ್ಮ. ಕೆಲ್ಸದವ್ರ ಕೈಯಲ್ಲಿ ಶಾಸ್ತ್ರ ಮಾಡಿಸ್ತೀಯಾ? ಕೆಲಸದವ್ರಾದ್ರೇನಮ್ಮ,
ಅವರು ಮನುಷ್ಯ ತಾನೆ. ಮೋರೋವರ್ ಮಲ್ಲಿಗೆ ದಿನ ಬೆಳಗಾದ್ರೆ ಏನ್ ಬೇಕು ಅಂತ ವಿಚಾರಿಸಿ ಎಲ್ಲಾನು ಮಾಡ್ಕೊಡೋರು ಅವ್ರೆ. ಇವತ್ತು ಮಲ್ಲಿ ಮತ್ತೆ ಮಗು ಆರೋಗ್ಯವಾಗಿದ್ದಾರಂತೆ, ಅದರಲ್ಲಿ ಅವ್ರ ಪಾಲ್ ತುಂಬಾನೇ ಇದೆ. ಇನ್ಫ್ಯಾಕ್ಟ್ ಮಲ್ಲಿ ಬಗ್ಗೆ ನಮ್ಗೆ ಎಷ್ಟು ಕನ್ಸರ್ನ್ ಇದೆಯೋ ಅವ್ರಿಗೂ ಅಷ್ಟೇ ಇದೆ. ಇದಕ್ಕೂ ಮೇಲೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ಏನ್ ನಿನ್ ಮಾತಿನ ಅರ್ಥ ಗೌತಮ್? ಇವ್ರಿಗೆ ಒಳ್ಳೆ ಮನ್ಸಿಲ್ಲ ಅಂತಾನ? ಇದ್ರೆ ಅವ್ರು ಯಾಕಮ್ಮ ಹಾಗೆ ಮಾತಾಡ್ತಾ ಇದ್ರು? ಮನುಷ್ಯನ ಸಂಸ್ಕಾರ ಅವ್ನ ನಾಲ್ಗೆ ಹೇಳುತ್ತಂತೆ. ಮನಸ್ಸಿನಲ್ಲಿ ಇರೋದೇ ಅಲ್ವಾ ಬಾಯಿಗೆ ಬರೋದು? ಯಾರನ್ನು ಸ್ಟೇಟಸ್ ನೋಡಿ ಅಳಿಬಾರದು, ಅವರ ಮೆಂಟಲ್ ಸ್ಟೇಟಸ್ ಹೇಗಿದೆ ಅಂತ ನೋಡ್ಬೇಕು. ಗುಂಡು, ಯಾಕಪ್ಪ ಅವ್ರೇನ್ ಮಾಡಿದ್ರು? ವಿನಾಕಾರಣ ಒಬ್ಬರು ಮನಸ್ಸಿಗೆ ನೋವು ಮಾಡಿದ್ದಾರೆ, ಒಬ್ರು ಕಣ್ಣೀರ್ ಹಾಕುವ ಹಾಗೆ ಮಾಡಿದ್ದಾರೆ. ತಾವೇನು ತಮ್ಮ ಸ್ಟೇಟಸ್ ಏನು ಅನ್ನೋದನ್ನ ಮರೆತು ಚೀಪಾಗಿ ಮಾತಾಡಿದ್ದಾರೆ. ತಾವೇನು ಅನ್ನೋದನ್ನ ಅವರೇ ತೋರಿಸ್ಕೊಂಡಿದ್ದಾರೆ. ಮನಸ್ಸಿನಲ್ಲಿ ಕಸ ವಿಷ ತುಂಬಿಕೊಂಡು ಆಶೀರ್ವಾದ ಮಾಡೋದು, ಈ ಶಾಸ್ತ್ರ ಮಾಡೋದು ಎಲ್ಲ ಮಾಡಿದ್ರೆ ಏನ್ ಫಲ ಸಿಗುತ್ತಜ್ಜಿ? ಆಶೀರ್ವಾದ ಮಾಡೋದಕ್ಕೂ ಒಂದು ಅರ್ಹತೆ ಯೋಗ್ಯತೆ ಇರಬೇಕಲ್ವ? ಏನ್ ಕೇಳಿದ್ರಿ ನೀವು? ಭೂಮಿಕಾಗೆ ಯಾಕೆ ಮಗು ಆಗಿಲ್ಲ ಅಂತನಾ? ಕೇಳ್ಬೋದಾ ನೀವು? ಹೇಳ್ಕೊಳ್ಳೋದಕ್ಕೆ ದೊಡ್ಡ ಜನ, ಆದರೆ ನಿಮ್ದು ಇಷ್ಟು ಸಣ್ಣ ಬುದ್ಧಿ ಅಂತ ಗೊತ್ತಿರಲಿಲ್ಲ. ನೀವೆಲ್ಲರೂ ನನ್ನ ತಾಯಿ ವಯಸ್ಸಿನವರು, ಆದರೆ ವಯಸ್ಸಿಗೆ ತಕ್ಕನಾದ ಮಾತು ನಡವಳಿಕೆ ನಿಮ್ಮಲ್ಲಿ ಇಲ್ವಲ್ಲ ಅಂತ ಬೇಜಾರು ನನಗೆ. ಇಷ್ಟು ವರ್ಷದಲ್ಲಿ ಬರೀ ಅಹಂಕಾರ ಗತ್ತು ದೌಲತ್ತು ಇಷ್ಟನ್ನೇ ಬೆಳೆಸ್ಕೊಂಡಿದ್ದೀರ. ಬಿಯಾಂಡ್ ದಟ್ ಮನುಷ್ಯ ಬೆಳೀಲೇ ಇಲ್ಲ ನೀವು. ಐ ಫೀಲ್ ಪಿಟಿ ಫಾರ್ ಯು ಪೀಪಲ್. ಏನಿದ್ರೆ ಏನು ಬಂತು, ಮನುಷ್ಯತ್ವನೇ ಇಲ್ಲ ಅಂದಮೇಲೆ. ಆ್ಯಕ್ಚುಲಿ ಯು ಪೀಪಲ್ ಆರ್ ಚೀಪ್ ಅಂಡ್ ಡಿಸ್ಗಸ್ಟಿಂಗ್. ಅಲ್ಲ ರೀ, ಒಬ್ಬರನ್ನ ನೋಡಿ ಅವ್ರ ಮುಖಕ್ಕೆ ಹೊಡೆದಾಗೆ ನಿಮಗೆ ಮಗು ಯಾಕಾಗಿಲ್ಲ ಅಂತ ಕೇಳ್ತಿರಲ್ಲ, ಅದೇ ಕೇಳ್ತೀರಾ ನೀವು? ಹಾಗೆ ಕೇಳಬೇಕು ಅಂತ ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಪರ್ಸ್ನಲ್ ವಿಷಯ ರೀ ಇದು, ಇದನ್ನು ಕೇಳೋ ಅಧಿಕಾರ ನಿಮಗಲ್ಲ ಯಾರಿಗೂ ಇಲ್ಲ. ಮಗು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವು, ಇಟ್ಸ್ ಆನ್ ಕನ್ಸರ್ನ್ ಅಂಡ್ ನನ್ ಆಫ್ ಯುವರ್ ಬಿಸ್ನೆಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.